ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ನೀರಾವರಿ ಸಮಸ್ಯೆ ನಿವಾರಣೆ ಸಾಧ್ಯ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹೇಳಿದರು. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕು ಕಡಪದ ಕೊಲ್ಲಾಪುರದಮ್ಮ ದೇವಸ್ಥಾನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದರು. ಮೂರು ವಾರದಲ್ಲಿ ಕಾವೇರಿ ನೀರಾವರಿ ತೀರ್ಪು ಹೊರಬೀಳಲಿದ್ದು ಮುಂದಿನ ಹೋರಾಟಕ್ಕೆ ಸಿದ್ದತೆ ಮಾಡುತ್ತಿದ್ದೇನೆ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ತಿಳಿಸಿದರು. ಗುಬ್ಬಿ ತಾಲೂಕಿನ ಕಡಬ ಗ್ರಾಮದಲ್ಲಿ ಕೊಲ್ಲಾಪುರದಮ್ಮ ದೇವಾಲಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕಾವೇರಿ ನೀರಿಗಾಗಿ ತಮಿಳುನಾಡಿನ ಪ್ರಾದೇಶಿಕ ಪಕ್ಷದ ಸಂಸದರು ಹೋರಾಡುತ್ತಾರೆ, ಆದರೆ ಇಲ್ಲಿ ರಾಷ್ಟೀಯ ಪಕ್ಷದ ಸಂಸದರುಗಳು ಮೇಲಿನವರು ಹೇಳಿದಂತೆ ಕೇಳುತ್ತಾರೆ. ನಮ್ಮ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಅಸ್ತಿತ್ವಕ್ಕೆ ಬಂದರೆ ಕಾವೇರಿ ಮಹದಾಯಿ ನೀರಿನ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡಬಹುದು. ಪ್ರಾದೇಶಿಕ ಪಕ್ಷದ ಸಂಸದರು ಆಯ್ಕೆಗೊಂಡರೆ ಮಾತ್ರ ಕಾವೇರಿನ ನೀರಿನ ಹೋರಾಟಕ್ಕೆ ಬೆಲೆ ಸಿಗಲಿದೆ ಎಂದು ಹೇಳಿದರು. ಕಾವೇರಿ ನ್ಯಾಯಾಧೀಕರಣದ ತೀರ್ಪು ರಾಜ್ಯದ ಪರವಾಗಿ ಬಂದರೆ ತುಮಕೂರು ಜಿಲ್ಲೆಗೆ ಹೆಚ್ಚು ನೀರು ಸಿಗಲಿದೆ. ಹೇಮಾವತಿ ನಾಲೆಯಿಂದ ಕಾವೇರಿ ಮೂಲಕ 23 ಟಿಎಂಸಿ ನೀರನ್ನು ಹರಿಸಲಾಗುತ್ತಿದೆ. ಇಲ್ಲಿ ತುಮಕೂರು ಜಿಲ್ಲೆಗೆ ಅನ್ಯಾಯವಾಗಿದೆ. ಈ ಅನ್ಯಾಯದ ವಿರುದ್ಧ ರೈತರು ಹೋರಾಡಬೇಕಿದೆ. ಮಹದಾಯಿ ಕಾವೇರಿ ನೀರಿನ ಹೋರಾಟ ನಮ್ಮ ಹಕ್ಕು. ರೈತರು ಸಾಯುವುದನ್ನು ನಮ್ಮಿಂದ ನೋಡಲು ಆಗದು. ನಮ್ಮ ಪ್ರಾದೇಶಿಕ ಪಕ್ಷಕ್ಕೆ ಎಲ್ಲ ರೈತರು ಬೆಂಬಲಿಸಿ ರಾಜ್ಯಕ್ಕಾಗುವ ಅನ್ಯಾಯವನ್ನು ತಪ್ಪಿಸಿ ಜಾತಿ ಜಾತಿಯ ಹೆಸರಿನಲ್ಲಿ ಕರ್ನಾಟಕ ನಲುಗಿಸಬೇಡಿ ಎಂದರು. ಓ ದೇವೇಗೌಡರು ನೀವು ಬರಬೇಕು ಅಂತ ಹೇಳ್ತಾರೆ. ಏನು ದೇವೇಗೌಡರು ಒಬ್ರು ಬಂದು ಏನು ಮಾಡ್ಬೋದು? ಮೂರು ಸಾರಿ ಹೋಗಿದ್ದೆ ನೋಡಿದ್ರು. ಇಲ್ಲಿ ಗಂಡ ಕೂತಿಲ್ಲ, ನಾನು ಉಪವಾಸ ಸತ್ಯಾಗ್ರಹ ಅಂತ ಕೂತಿದ್ದೆ. ಯಾವಾಗ ಗೋಲ್ಡ್ ಕಾನ್ಸ್ಟಿಟ್ಯೂಟ್ ಮಾಡ್ತಿದ್ದು ಸುಪ್ರೀಂ ಕೋರ್ಟ್ ಅಫಿಡವಿಟ್ ಹಾಕಿದ್ರು. ನಾನು ಹೇಳಿದೆ ಮೋದಿಯವರಿಗೆ ದೂರವಾಣಿ ಕೇಳ, ನೀವು ಮಾಡಿದರೆ ತಿನ್ನಲ್ಲ ಗೋಲ್ಡನ್ನು, ನಾಳೆ ಬೆಳಿಗ್ಗೆ ನಾನು ದಂಡ ಕೊಡ್ತೇನೆ. ಎರಡು ದಿನ ನಾನು ಬದುಕುವುದು, ನನ್ನ ಆರೋಗ್ಯ ಚೆನ್ನಾಗಿಲ್ಲ. ಮೂರು ದಿನ ಬಂದು ನೀವು ನಾನು ತೀರ್ಕೊಂಡು ಹೋಗ್ತೀನಿ ಸರ್. ನನ್ನ ಭಾವನೆ ಸತ್ಮೇಲೆ ಒಂದು ರೀತಿ ಕೂಡಿ ನೀವು ನಿಮ್ಮ ಸಂತೋಷ ಹೋಗಿ ಮಾತು ಬಹಳ ಕಠಿಣವಾದ ಮಾತನ್ನು ಹೇಳಿದ್ರು. ಪ್ರಿನ್ಸಿಪಲ್ ಸೆಕ್ರೆಟರಿ ನಿಮ್ಗೆ ಗೊತ್ತಿಲ್ಲ, ಜಾತಿ ಜಾತಿ ಇಲ್ಲ, ಕರ್ನಾಟಕ ಹಾಳಾಗೋಗಿದೆ, ತಪ್ಪಿಟ್ಟ ಏನಿದೆ, ನಿಮಗೆ ಯಾವುದಾದ್ರೂ ಎಷ್ಟು ಮುಂದೆ ಹೋಗಿಲ್ಲ ರೈಲ್ವೆ ಹೋಗಿದ್ರು. ಶಾಸಕ ಎಸ್ ಆರ್ ಶ್ರೀನಿವಾಸ ಮಾತನಾಡಿ, ರಾಜ್ಯದ ರೈತರ ಪರವಾಗಿ ದನಿ ಎತ್ತುವ ದೇವೇಗೌಡರಿಗೆ ಶಕ್ತಿ ತುಂಬಬೇಕಿದೆ. ನೀರಿನ ಸಮಸ್ಯೆ ಬಗೆಹರಿಸಲು ದೇವೇಗೌಡರ ಆಶಿಸುವ ರಾಜಕಾರಣಿಗಳು ಅವರೇ ಸ್ಥಾಪಿಸಿದ ಪ್ರಾದೇಶಿಕ ಪಕ್ಷದಿಂದ ರೈತರಿಗೆ ಅನುಕೂಲವಲ್ಲವೇ ಎಂದು ಪ್ರಶ್ನಿಸಿದರು. ಸಮಾಜದವರಿಗೆ ಚಿತ್ರ ಇಟ್ಕೊಂಡಿರ್ತಕ್ಕಂತ ವ್ಯಕ್ತಿಗಳಿದ್ದಾರೆ. ಕಾಯ ವಾಚ ಮನಸ್ಸ ಪರಿಶುದ್ಧವಾಗಿ ದಿನದ 24 ಗಂಟೆಗಳು ಕೂಡ ಈ ಸಮಾಜಕ್ಕೆ ಏನಾದರೂ ಮಾಡಬೇಕು, ನಾನು ಹುಟ್ಟಿರ್ತಕ್ಕಂಥ ಭೂಮಿಗೆ ಏನಾದರೂ ಮಾಡಬೇಕು, ನನ್ನನ್ನು ಅವಲಂಬಿಸಿರ್ತಕ್ಕಂಥ ಎಲ್ಲ ಈ ಮನುಕುಲಕ್ಕೆ ಏನಾದರೂ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಹೊಂದಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರಿಗೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಲ್ಲಿ ನನ್ನ ಕೈ ಹಿಡಿದು ಪ್ರಾರ್ಥನೆ. ಅಲ್ಲಂತ ಇಂಡೈರೆಕ್ಟ್ ಆಗಿ ಇವ್ ಮಹಾನ್ ಛತ್ರಿ ನನ್ನ ತಂಗಿ ಗೆಲ್ಸಿ ಅಂತ ಕೇಳ್ತೀರಿ ಅಂತ ಅನ್ಕೋಬೇಡಿ. ನನಗೆ ಗೊತ್ತಿದೆ ನೀವು ನನ್ನ ಗೆಲ್ಲಿಸ್ತೀರ ಅಂತ ಹೇಳ್ಬಿಟ್ಟು ನನ್ನಡೆಗೂ ಯಾವ 24 ಅವರ್ಸ್ ಇತ್ತು 7 ಕೆಲಸ ಮಾಡಿದಂಗೆ ಯಾರು ಮಾಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ನನಗಿನ್ನು ಉತ್ತಮರು ಬಂದ್ರೆ ನೀವು ಅವ್ರನ್ನೇ ಗೆಲ್ಸ್ಕೊಳ್ಳಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನಾನು ಒಂದಂತೂ ಮಾಡಿಲ್ಲ, ನನಗೆ ನೀವು ಸಹಾಯ ಮಾಡಿದ್ದೀರಾ. ಕಾರ್ಯಕ್ರಮದಲ್ಲಿ ಅಣಪನಹಳ್ಳಿ ಸುಕ್ಷೇತ್ರದ ನರಸಿಂಹ ಸ್ವಾಮೀಜಿ, ವಿಧಾನ ಪರಿಷತ್ ಸದಸ್ಯ ಬೆಮಲ್ ಕಾಂತರಾಜು, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಯಶೋದಮ್ಮ ಮತ್ತು ಗೋವಿಂದಪ್ಪ ಉಪಸ್ಥಿತರಿದ್ದರು. ಅಕ್ರಮ ಗಣಿಗಾರಿಕೆ ನಿಲ್ಲಿಸಿ ಆಗುತ್ತಿರುವ ತೊಂದರೆ ನಿವಾರಿಸಬೇಕು ಎಂದು ಒತ್ತಾಯಿಸಿ ತುಮಕೂರು ತಾಲೂಕು ಅಯ್ಯನಪಾಳ್ಯ ಗ್ರಾಮಸ್ಥರು ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಊರ ಸುತ್ತಲಿನ ಕ್ರಷರ್ಗಳನ್ನು ನಿಲ್ಲಿಸಿ, ಅವುಗಳ ದಾಳಿಯಿಂದ ಜನ ಬಾಳಿ ಬದುಕಲು ಆಗುತ್ತಿಲ್ಲ. ಬಂಡೆ ಸಿಡಿಸಲು ಇಡುವ ಮದ್ದಿನ ಶಬ್ದಕ್ಕೆ ಜನ ಬೆಚ್ಚಿದ್ದಾರೆ. ದನಕರು ಗಾಬರಿಗೊಳ್ಳುತ್ತವೆ. ಮನೆ ಗೋಡೆಗಳು ಬಿರುಕು ಬಿಟ್ಟಿವೆ. ಯಾವಾಗ ಕುಸಿದು ಮೈ ಮೇಲೆ ಬೀಳುತ್ತವೋ ಎಂಬ ಆತಂಕದಲ್ಲಿ ಬದುಕಬೇಕಾಗಿದೆ. ತುಮಕೂರು ತಾಲೂಕು ಮೈದಾಳ ಬಳಿಯ ಅಯ್ಯನಪಾಳ್ಯದ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕಣ್ಣೀರು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಕಲ್ಲು ಗಣಿಗಾರಿಕೆ ನಿಲ್ಲಿಸಿ ಎಂದು ಹಲವು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರೂ ಯಾರೂ ಸ್ಪಂದಿಸುತ್ತಿಲ್ಲ. ಪ್ರತಿ ಬಾರಿ ಹೋರಾಟ ಮಾಡಿದಾಗಲೂ ಕ್ರಷರ್ನವರು ಬಂದು ಬೆದರಿಕೆ ಹಾಕುತ್ತಾರೆ, ದೌರ್ಜನ್ಯ ನಡೆಸುತ್ತಾರೆ. ಕ್ಯಾತ್ಸಂದ್ರ ಪೊಲೀಸರು ಕ್ರಷರ್ನವರ ಪರವಾಗಿದ್ದಾರೆ.
ಒದ್ದು ಒಳಗೆ ಹಾಕ್ಬಿಡ್ತೀವಿ ಎಂದು ಗ್ರಾಮಸ್ಥರನ್ನೇ ಹೆದರಿಸುತ್ತಾರೆ. ಹೀಗಾದರೆ ನಾವು ಯಾರ ಬಳಿ ರಕ್ಷಣೆ ಕೇಳುವುದು ಎಂದು ಗ್ರಾಮದ ಕೃಷ್ಣಮೂರ್ತಿ ಅಳಲು ತೋಡಿಕೊಂಡರು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಯ್ಯನಪಾಳ್ಯದ ಗ್ರಾಮಸ್ಥರು ಧರಣಿ ನಡೆಸಿದರು. ಕ್ರಷರ್ ಸ್ಥಗಿತಗೊಳಿಸಿ ಜನ ನೆಮ್ಮದಿಯಿಂದ ಬಾಳಲು ಅವಕಾಶ ಮಾಡಿಕೊಡಿ ಎಂದು ಜಿಲ್ಲಾಧಿಕಾರಿಗೆ ಅವಲತ್ತುಕೊಂಡರು. ಅಯ್ಯನಪಾಳ್ಯ ಸುತ್ತಮುತ್ತ 4 ಕ್ರಷರ್ಗಳು ಬಂಡೆ ಒಡೆಯುತ್ತಿವೆ. ಇದರಿಂದ ಬೆಟ್ಟ ಗುಡ್ಡ ಊರು ಹಾಳಾಗುತ್ತಿದೆ. ಕಲ್ಲಿನ ಚೂರು ಪ್ರತಿ ಜಮೀನಿನಲ್ಲಿ ಸಂಗ್ರಹಗೊಂಡು ಬೆಳೆ ನಾಶವಾಗುತ್ತಿದೆ. ಸಿಡಿಯುವ ಬಂಡೆ ಚೂರು ಯಾರ ಮೇಲೆ ಬೀಳುತ್ತವೋ ಎಂಬ ಭಯದಲ್ಲಿ ಬದುಕಬೇಕಾಗಿದೆ. ಊರಿಗೆ ಪ್ರಯೋಜನವಿಲ್ಲದ ಊರು ಹಾಳು ಮಾಡುವ ಕಲ್ಲುಗಣಿಗಾರಿಕೆ ತಕ್ಷಣ ನಿಲ್ಲಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಮಾರಪ್ಪ ಒತ್ತಾಯಿಸಿದರು. ಅಯ್ಯನಪಾಳ್ಯದಲ್ಲಿ ಸುಮಾರು 250 ಮನೆಗಳಿದ್ದು ಇದರಲ್ಲಿ 200 ಮನೆ ಗೋಡೆಗಳು ಬಂಡೆ ಸ್ಫೋಟಕ್ಕೆ ಬಿರುಕುಗೊಂಡಿವೆ. ಆಗಿರುವ ನಷ್ಟ ಆತಂಕಕ್ಕೆ ಯಾರು ಹೊಣೆ ಎಂದು ದೊಡ್ಡರಂಗಮ್ಮ ಹೇಳಿದರು. ಗೋಡೆ ಪಡೆ ಎಲ್ಲ ಬಿದ್ದೋಗೈತ್ರೆ, ಎಲ್ಲ ಸಿಮೆಂಟ್ ಮಾಡಿರೋದೆಲ್ಲ ಬಿದ್ದೋಗೈತೆ. ನೋಡಿ ಬಂದು ಅದೇ ಏಟು ಏಟಿಕ್ಕಿ ಬಂಡೆ ಏಟು. ಏನ್ ಮಾಡ್ಬೇಕು ಅಂತಂದ್ರೆ ನಿಲ್ಲಿಸ್ಬೇಕು. ಕ್ರಷರ್ ವಿರೋಧಿಸಿದರೆ ದಬ್ಬಾಳಿಕೆ ಮಾಡಿ ಹೆದರಿಸುತ್ತಾರೆ. ಪೊಲೀಸರು ರಕ್ಷಣೆಗೆ ಬರುವುದಿಲ್ಲ. ಜಿಲ್ಲಾಡಳಿತವು ಕೈಬಿಟ್ಟರೆ ಬದುಕುವುದು ಹೇಗೆ ಎಂದು ಆತಂಕ ವ್ಯಕ್ತಪಡಿಸಿದರು. 4 ಕ್ರಷರ್ಗಳು ನಿತ್ಯ ಬಂಡೆ ಸಿಡಿಸುತ್ತವೆ. ಆ ಶಬ್ದಕ್ಕೆ ಶಾಲಾ ಮಕ್ಕಳ ಪಾಠ ಚಟುವಟಿಕೆಗಳಿಗೆ ತೊಂದರೆಯಾಗಿದೆ. ಕಲ್ಲಿನ ಲಾರಿಗಳ ಓಡಾಟ, ಹದಗೆಟ್ಟಿರುವ ರಸ್ತೆಗಳು, ಅದರ ಧೂಳು ಕುಡಿಯುತ್ತಾ ಬದುಕುವ ಸ್ಥಿತಿ ಉಂಟಾಗಿದೆ. ನಾವು ಐನಪಾಳ್ಯದಿಂದ ಗ್ರಾಮಸ್ಥರೆಲ್ಲ ಬಂದಿದ್ದೀವಿ. ಏಕೆ ಕಾಲುವೆ ನೀರು ಇವತ್ತು ಕ್ರಷರ್ ನಡೆಯೋದ್ರಿಂದ ದನ ಕರ ಮನುಷ್ಯರೆಲ್ಲ ವರ್ಷಕ್ಕಂತ ಜನ ಸಾಯ್ತಾವ್ರೆ. ಭಾರಿ ಅನ್ಯಾಯ ಆಗಿದೆ ನಮ್ಮೆಲ್ಲರಿಗೂ, ನಮ್ಮ ಐನಪಾಳ್ಯ ಗ್ರಾಮಸ್ಥರಿಗೆ ಅನ್ಯಾಯ ಆಗಿದೆ. ಅದರಿಂದ ಏನು ಎಲ್ಲ ರೌಡಿ ಜಂಪ್ ಮಾಡ್ಕೊಂಡು ಅವರೇ ತಿಂತಾರೆ, ಅವರೇ ತೆಗ್ತಾರೆ. ನಾವೇನೋ ಕೇಳಕ್ ಹೋದ್ರೆ ಪಲಾನ್ ಪಿಸ್ತಾನ ಅಂತಾರೆ, ತೋಳ್ ಮುರಿತಾರೆ, ಪೊಲೀಸ್ನವ್ರು ಕಳಿಸ್ತಾರೆ, ಏನ್ ಬೇಕಾದ್ರೂ ಹೋರಾಟ ಮಾಡ್ತೀವಿ ಅಂತಾರೆ. ಅದಕ್ಕೆ ನಿಮಗೆ ನ್ಯಾಯ ಸಿಗ್ತಾ ಇಲ್ಲ. ನಾವು ಡಿ ಸಿ ಹತ್ರ ಬಂದಿದ್ದೀವಿ, ನ್ಯಾಯ ಕೇಳ್ತಾ ಇದ್ದೀವಿ. ಗಡಿ ನ್ಯಾಯಾಲಯಕ್ಕೆ ನಿಲ್ಲಿಸಬೇಕು, ನಮ್ಗಷ್ಟೇ ಇನ್ನೇನು ಬೇಕಿಲ್ಲ. ಸರ್ ನಿಲ್ಲಿಸಲೇಬೇಕು, ನಿಲ್ಲಿಸಲೇಬೇಕು. ನಮ್ಗಷ್ಟೇ ಸಹ ಬೇಕಾಗಿರೋದು, ನಮಗೆ ನ್ಯಾಯ ಕೊಡಿಸ್ಲಿ. ನಮ್ಮ ಡಿ ಸಿ ಅವರು ಇವತ್ತು ಬಡವ್ರ ಬಗ್ಗೆ ಎಲ್ಲ ಓದ್ಸಕ್ಕೆ ಜನ ದನ ಕರ ಕುರಿ ಮರಿ ಎಲ್ಲ ಸಾಯ್ತೈತೆ, ಎಲ್ಲ ಹಾಳಾಗೋತೈತೆ. ನಮ್ಮ ಬೆಟ್ಟ ಗುಡ್ಡ ಎಲ್ಲ ಹಾಳಾಗೋತೈತೆ, ನಮ್ಮ ಮೂರೇ ಹಾಳಾಗೋಗ್ಬಿಟ್ಟೈತೆ. ಅದರಿಂದ ನಮ್ಗೇನು 5 ಪ್ರಯೋಜನ ಇಲ್ಲ. ತಕ್ಷಣ ಜಿಲ್ಲಾಡಳಿತ ಅಕ್ರಮ ಗಣಿಗಾರಿಕೆಯನ್ನು ಮುಚ್ಚಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ತುಮಕೂರು ತಾಲೂಕು ಕೈದಾಳದಲ್ಲಿ ಸಾಮೂಹಿಕ ವಿವಾಹ ಸಮಾರಂಭ ಏರ್ಪಾಡಾಗಿತ್ತು. ಈ ವೇಳೆ 20 ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು. ಆಡಂಬರದ ವಿವಾಹಕ್ಕೆ ಬ್ರೇಕ್ ಹಾಕಿ ಸರಳ ವಿವಾಹ ಮಾಡಲು ಎಲ್ಲರೂ ಮುಂದಾಗಬೇಕೆಂದು ಶಾಸಕ ಬಿ ಸುರೇಶ್ಗೌಡ ಕರೆ ನೀಡಿದರು. ತುಮಕೂರು ತಾಲೂಕು ಕೈದಾಳದಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯ ಸ್ಮಾರಕ ಭವನದ ಉದ್ಘಾಟನಾ ಸಮಾರಂಭದಲ್ಲಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನೂತನ ವಧುವರರಿಗೆ ಶುಭ ಕೋರಿ ಶಾಸಕರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಶ್ರೀಮಂತರು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಅದ್ದೂರಿ ವಿವಾಹ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ಇದರಿಂದ ಯಾವುದೇ ರೀತಿಯ ಪ್ರಯೋಜನವಾಗುವುದಿಲ್ಲ ಎಂದರು. ಹಣಕಾಸಿನ ಮುಂಗಟ್ಟು ಎಲ್ಲೆಡೆ ಕಾಣಬರುತ್ತಿರುವ ಜೊತೆಗೆ ಮದುವೆಗಾಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಆನಂತರ ಜೀವನ ಪರ್ಯಂತ ಸಾಲ ತೀರಿಸಲು ಹೆಣಗಾಡಬೇಕಾದ ಸ್ಥಿತಿ ಉಂಟಾಗುತ್ತದೆ. ಆದ್ದರಿಂದ ಸರಳ ವಿವಾಹಕ್ಕೆ ಎಲ್ಲರೂ ಮುಂದಾಗಬೇಕೆಂದು ಕೋರಿದರು. ಸೌಂದರ್ಯದ ಆಸೆಗಾಗಿ ಮದುವೆಯಾಗಬಾರದು, ಅದು ಶಾಶ್ವತವಾಗಿ ಇರುವುದಿಲ್ಲ.
ಪತಿ ಪತ್ನಿ ಇಬ್ಬರು ಜೀವನ ಪೂರ್ತಿ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಮೂಲಕ ಮದುವೆ ಎಂಬ ಪಾವಿತ್ರ್ಯತೆ ಉಳಿಸಿಕೊಂಡು ಹೋಗಬೇಕೆಂದು ಕರೆ ನೀಡಿದ್ರು. ಅಮರಶಿಲ್ಪಿ ಜಕಣಾಚಾರ್ಯು 800 ವರ್ಷದ ಹಿಂದೆ ಹುಟ್ಟಿದವರಾದರೂ ಅವರು ಇಂದು ಸ್ಫೂರ್ತಿಯಾಗಿದ್ದಾರೆ. ಜಕಣಾಚಾರ್ಯವರು ಸತ್ತಿಲ್ಲ, ಇನ್ನು ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆಂದು ಶಾಸಕ ಸುರೇಶ್ಗೌಡರು ನೆನಪಿಸಿಕೊಂಡರು. ಜಕಣಾಚಾರ್ಯರವರ ಸ್ಫೂರ್ತಿ ಹಾಗೂ ಕೃಪಕ್ಕಾಗಿ ಕೇವಲ ಒಂದು ತಿಂಗಳು 800 ಮಂದಿ ಸತತವಾಗಿ ಕಾರ್ಯನಿರ್ವಹಿಸಿದ ಪರಿಣಾಮವಾಗಿ 6 ಕೋಟಿ ವೆಚ್ಚದಲ್ಲಿ ಈ ಸ್ಮಾರಕ ಭವನ ನಿರ್ಮಾಣ ಮಾಡಲಾಯಿತು ಎಂದರು. ಕ್ಷೇತ್ರದ ಕಾರ್ಯಕರ್ತರು ನೀಡಿದ ಬೆಂಬಲ ಸ್ಫೂರ್ತಿಯಿಂದಾಗಿ ಇಡೀ ರಾಜ್ಯದಲ್ಲಿಯೇ ತಮ್ಮ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಸಾಧ್ಯವಾಯಿತೆಂದು ಶಾಸಕ ಹೆಮ್ಮೆಯಿಂದ ತಿಳಿಸಿದರು. ದುಡ್ಡು ನಾನು ಸಂಪಾದನೆ ಮಾಡಿದ್ದು ಕಷ್ಟಪಟ್ಟಿದ್ದು ಸಾರ್ಥಕ ಆಯ್ತು ಬಿಡ್ರಿ. ನಾವು ಇಂತ ಕೆಲಸನ ಮುಖ್ಯಮಂತ್ರಿ ಕೈಲೂ ಮಾಡಕ್ಕಾಗಲ್ಲ. ನಮ್ಮ ಊರಿನವರು ನಾವೆಲ್ಲ ಸೇರಿ ನಿಜವಾಗ್ಲೂ ನಮ್ಮ ಕಾರ್ಯಕರ್ತರಿಗೆ ಮತ್ತೆ ಊರಿನವ್ರಿಗೆ ಈ ಮದುವೆ ಸರಳವಾಗಿ ನಮ್ಮ ಕೈಲಿ ಒಂದು ಪುಣ್ಯದ ಕೆಲಸ ಮಾಡಿಸ್ಬಿಟ್ರಲ್ಲ, ಅವ್ರ ಋಣ 100 ವರ್ಷ ಆದ್ರೂ ತೀರ್ಸಕ್ಕಾಗಲ್ಲ. ಊರಿನವ್ರ ಋಣ ಮತ್ತೆ ಗ್ರಾಮಸ್ಥರ ಋಣ ಮತ್ತೆ ನಿಮ್ ಋಣ, ನೀವೆಲ್ಲ ಬಂದಿದ್ದೀರ ಆಶೀರ್ವಾದ ಮಾಡಕ್ಕೆ ಬಡವ್ರ ಮದುವೆಗೆ. ಯಾರ್ರಿ ಬರ್ತಾರೆ? ಇನ್ವಿಟೇಷನ್ ಕೊಟ್ಟರು ಬರಲ್ಲ. ಆದ್ರೆ ನೀವೆಲ್ಲರೂ ಇವತ್ತು ಭಾಗವಹಿಸ್ಬಿಟ್ರಲ್ಲ, ಆ ಬಡವ್ರ ಮದುವೆಲಿ ಭಾಗವಹಿಸಿ ನಾವೆಲ್ಲ ನಿಮ್ ಜೊತೆ ಇದ್ದೀವಿ ಅಂತೇಳಿ ಆಶೀರ್ವಾದ ಮಾಡಿದ್ರಲ್ಲ, ನಾವು ಧನ್ಯ. ನಮ್ಮ ಕಾರ್ಯಕರ್ತರು ಅಂದ್ರೆ ಅದೇ ವಿಶೇಷತೆ. ಏನು ಇಲ್ಲ, ಇಲ್ಲಿ ಲಾಭ ಇಲ್ಲ, ಏನಿಲ್ಲ, ಆದ್ರೂ ಕೂಡ ಬಡವ್ರ ಮದುವೆಗೆ ಬಂದ್ರಪ್ಪ, ಒಂದು ಅಕ್ಷತೆ ಹಾಕಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಒಂದು ಊಟ ಮಾಡೋಗೋಣ. ಯಾರೋ ಒಬ್ರು ಪುಣ್ಯಾತ್ಮರು ಬಂದು ಆಶೀರ್ವಾದ ಮಾಡಿದ್ರೆ ಅವ್ರ ಜೀವನ ಹಸನ ಆಗುತ್ತೆ ಅನ್ನೋದೇ ಶಾಸ್ತ್ರ ಮತ್ತೆ ಸಂಪ್ರದಾಯ ಹೇಳೋದು. ಯಾರು ಒಬ್ಬ ಪುಣ್ಯಾತ್ಮ ಬಂದು ಆಶೀರ್ವಾದ ಮಾಡಿದ್ರು 100 ಕ್ಕೆ 100 ಚೆನ್ನಾಗಿ ಆಗ್ಬಿಡ್ತದೆ. ಅದನ್ನ ನೀವೆಲ್ಲರೂ ಬಂದು ಬಡವ್ರ ಮದುವೆಯಲ್ಲಿ ಭಾಗವಹಿಸಿ ಬಡವ್ರ ಮದುವೆಯಲ್ಲಿ ಆಶೀರ್ವಾದ ಮಾಡಿ ಒಂದು ಪುಣ್ಯವನ್ನ ಕಟ್ಕೊಂಡಿದ್ದೀರಿ ನಮ್ಮ ಕಾರ್ಯಕರ್ತರು ಮತ್ತೆ ರೈತರು. ನಾನು ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಮೀಡಿಯಾ ಅವರಿಲ್ಲ ಅಂದ್ರೆ ಯಾವ ಕೆಲಸನೂ ಆಗಲ್ಲ. ಎಲ್ಲಾ ಮೀಡಿಯಾದವರು ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾರೆ ಸಮಾಜದಲ್ಲಿ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಈ ಮೂರು ಮತ್ತೆ ಪತ್ರಿಕಾ ಮಾಧ್ಯಮ, ಇವು 4 ಸೇರಿದ್ರೆ ಒಂದು ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡಬಹುದು. ಅದಕ್ಕೆ ನಮ್ಮ ಮೀಡಿಯಾದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನಾನೆಲ್ಲರಿಗೂ ಕೂಡ. ಜಿಲ್ಲಾ ಪಂಚಾಯಿತಿಯ ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ, ಶಾಸಕ ಸುರೇಶ್ಗೌಡರು ಕ್ಷೇತ್ರದಲ್ಲಿನ 15 ಶಾಲೆಗಳನ್ನ ದತ್ತು ತೆಗೆದುಕೊಂಡು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಎಂದರು. ಕೆರೆಗಳಿಗೆ ನೀರು ಹರಿಸುವುದು, ರಸ್ತೆ ಅಭಿವೃದ್ಧಿ, ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆಂದು ಶಿವಕುಮಾರ್ ಹೇಳಿದರು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಂಗಳನಾಥ ಸ್ವಾಮೀಜಿರವರು 20 ಜೋಡಿಯ ನೂತನ ವಧುವರರನ್ನ ಆಶೀರ್ವದಿಸಿ, ಶಾಸಕ ಸುರೇಶ್ಗೌಡರು ಶುದ್ದ ಕಾಳಜಿ ನಿಷ್ಠೆಯಿಂದಾಗಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಎಲ್ಲರ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಎಂದರು. ಹಾಗೆ ಅಂತ ಒಂದು ಚಾಣಾಕ್ಷತೆ ಇದೆ ಅವರಲ್ಲಿ. ಯಾವ ನಾವು ತುಂಬಾ ಜನರಲ್ಲಿ ಕಡಿಮೆ ಇಂತ ಒಂದು ಅಂಶಗಳನ್ನು ನಾವು ಕಾಣ್ತಕ್ಕಂಥದ್ದು. ಅಂತ ಒಂದು ಚಾತುರ್ಯತೆ, ಚಾಣಾಕ್ಷತೆ, ಅವರು ಚುರುಕುತನದಿಂದ ಇವತ್ತು ಎಲ್ಲಿ ನಾನು ಯಾವಾಗ ಫೋನ್ ಮಾಡಿದ್ರು ಬಹುಶಃ ಒಂದು ತುಂಬಾ ತರ ಫೋನ್ ಮಾಡಿದಾಗೆಲ್ಲ ಯಾವ್ದಾದ್ರು ಒಂದು ಹಳ್ಳಿಯಲ್ಲಿ ಇರ್ತಾರೆ ಅಥವಾ ಯಾರಾದ್ರೂ ಜನಗಳ ಮಧ್ಯೆ ನಿಂತಿರ್ತಾರೆ. ಯಾಕಂದ್ರೆ ನಾವು ಈ ಕಣ್ಮುಂದ ಪ್ರತ್ಯಕ್ಷವಾಗಿ ನೋಡ್ತಕ್ಕಂಥದ್ದು ಅವರು ಒಂದು ಶಾಲೆಯನ್ನು ಮಾಡಿದ್ದಾರೆ, ಗೌರವ ಸರ್ಕಾರಿ ಶಾಲೆಯನ್ನ ಬಹುಶಃ ಯಾವ ಇಂಟರ್ನ್ಯಾಷನಲ್ ಲೆವೆಲ್ ಇರತಕ್ಕಂಥ ಒಂದು ಉಚಿತ ಒಂದು ಉನ್ನತ ಮಟ್ಟದಲ್ಲಿ ಅಲ್ಲಿ ಆಡಿಟೋರಿಯಂ ಇರಬಹುದು, ಟೆಲಿವಿಷನ್ ರೂಮ್ ಇರಬಹುದು ಅಥವಾ ಲೈಬ್ರರಿ ಇರಬಹುದು, ಇಂತೆಲ್ಲ ವ್ಯವಸ್ಥೆಯನ್ನ ಒಂದು ಪ್ರೈವೇಟ್ ಸ್ಕೂಲ್ಗಿಂತಲೂ ಕೂಡ ತುಂಬಾ ಸುಸಜ್ಜಿತವಾಗಿ ಶಾಲೆಯನ್ನು ಮಾಡಿದ್ದಾರೆ. ಹಾಗೆ ಈ ಭವನವನ್ನು ನೋಡಿದ್ರೆ ಗೊತ್ತಾಗುತ್ತೆ ಬಹುಶಃ ಒಂದು ಬೆಂಗಳೂರು ಮಹಾನಗರದಲ್ಲೂ ಕೂಡ ಇಂಥ ಒಂದು ಚೌಟ್ರಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸುಸಜ್ಜಿತವಾಗಿ, ಅಷ್ಟು ವ್ಯವಸ್ಥಿತವಾಗಿ ಇವತ್ತು ಇದನ್ನು ಮಾಡಿದ್ದಾರೆ. ಹಾಗೆ ನಾ ಮೊನ್ನೆ ಇಲ್ಲಿ ಬಂದಿದ್ದೆ ದೇವಸ್ಥಾನಕ್ಕೆ ಹೋಗಿ, ಹಾಗೆ ಮುಂದೆಲ್ಲ ಅವ್ರಿಗೆ ಹಸಿರು ಬಗ್ಗೆ, ಈ ಅರಣ್ಯದ ಬಗ್ಗೆ ಎಷ್ಟು ಕಾಳಜಿ ಅಂತಕ್ಕಂಥದ್ದು ಹೇಳ್ತಾ ಇದ್ರು. ಅಲ್ಲಿ ಬಂದಿರತಕ್ಕಂಥವ್ರು ಸುಮಾರೊಂದು 1000 ಗಿಡಗಳನ್ನ ಹಾಕಿದ್ದಾರೆ ಅವರು, ನಮ್ಮ ಗ್ರಾಮಸ್ಥರು ಹೇಳ್ತಿದ್ರು. ಸ್ವಾಮಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಶಾರದಾ ನರಸಿಂಹಮೂರ್ತಿ, ಸದಸ್ಯರುಗಳಾದ ವೈಎಚ್ಚುಚ್ಚಯ್ಯ, ರಾಜೇಗೌಡ, ಶಿವಮ್ಮ, ಡಾಕ್ಟರ್ ನಾಗರಾಜ್, ಅನಿತಾ ಸಿದ್ದೇಗೌಡ, ನರಸಿಂಹಮೂರ್ತಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನೀಯ, ಉಪಾಧ್ಯಕ್ಷ ಶಾಂತಕುಮಾರ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಶಾಸಕ ಸುರೇಶ್ಗೌಡ ಕುಟುಂಬದವರನ್ನ ಗ್ರಾಮಸ್ಥರು ಹಾಗೂ ಬಿಜೆಪಿ ಕಾರ್ಯಕರ್ತರು ಅದ್ದೂರಿಯಾಗಿ ಸನ್ಮಾನಿಸಿದರು. ತಿಪಟೂರು ಷಡಕ್ಷರಿ ಮಠದ ರುದ್ರಮುನಿ ಸ್ವಾಮಿಗಳಿದ್ದ ಕಾರು ಪಿಲ್ಟಿ ಹೊಡೆದಿತ್ತು. ಘಟನೆಯಲ್ಲಿ ಸ್ವಾಮೀಜಿ ಅಪಾಯದಿಂದ ಪಾರಾಗಿದ್ದಾರೆ. ತಿಪಟೂರು ಷಡಕ್ಷರಿ ಮಠದ ರುದ್ರಮುನಿ ಸ್ವಾಮೀಜಿರವರಿದ್ದ ಕಾರು ಪಲ್ಟಿಯಾಗಿದ್ದು ಸ್ವಾಮೀಜಿ ಹಾಗೂ ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಾಲೂಕಿನ ಬಳುನೇರಳು ಗ್ರಾಮದ ಮಣ್ಣಿನ ರಸ್ತೆಯಲ್ಲಿ ಕಾರು ಚಾಲಕನ ಹಿಡಿತ ತಪ್ಪಿ ಪಲ್ಟಿ ಹೊಡೆಯಿತು. ಅರಸೀಕೆರೆಗೆ ಧಾರ್ಮಿಕ ಕಾರ್ಯಕ್ಕಾಗಿ ಸ್ವಾಮೀಜಿ ತೆರಳುತ್ತಿದ್ದಾಗ ಈ ಘಟನೆ ನಡೆಯಿತು. ಅಪಘಾತವಾದಾಗ ಸ್ಥಳೀಯರು ಬಂದು ಶ್ರೀಗಳನ್ನ ರಕ್ಷಿಸಿದ್ರು. ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಲಾಯಿತು. ನಂತರ ಶ್ರೀಗಳು ಮತ್ತೊಂದು ಕಾರಿನಲ್ಲಿ ಅರಸೀಕೆರೆಗೆ ತೆರಳಿದ್ರು.
ತುಮಕೂರು ತಾಲೂಕು ಗೆದ್ದಲಹಳ್ಳಿಯಲ್ಲಿ ಚುಂಚನಗಿರಿ ಸಂಸ್ಥಾನದ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿಗಳ 5ನೇ ಆರಾಧನಾ ಮಹೋತ್ಸವ ಏರ್ಪಾಡಾಗಿತ್ತು. ತುಮಕೂರಿನ ಗೆದ್ದಲಹಳ್ಳಿಯ ಹೋಟೆಲ್ ನ್ಯೂ ಭೈರವಾದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿರವರ 5ನೇ ವರ್ಷದ ಆರಾಧನಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದಿಚುಂಚನಗಿರಿ ಸಂಸ್ಥಾನದ ಮಂಗಳನಾಥ ಸ್ವಾಮೀಜಿ ಸೇರಿದಂತೆ ಒಕ್ಕಲಿಗ ಸಮುದಾಯದ ಪ್ರಮುಖರು ಬಾಲಗಂಗಾಧರನಾಥ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಮಂಗಳನಾಥ ಸ್ವಾಮೀಜಿ ಮಾತನಾಡಿ, ಬಾಲಗಂಗಾಧರನಾಥ ಸ್ವಾಮೀಜಿಗಳು ಜನಸೇವೆ ಮಾಡುವುದರಲ್ಲಿಯೇ ತೃಪ್ತಿ ಕಂಡಿದ್ದಾರೆಂದು ಹೇಳಿದರು. ಸ್ವಾಮೀಜಿರವರು ಸಮಾಜದಲ್ಲಿ ಉತ್ತುಂಗಕ್ಕೆ ಏರಲು ಅವಿರತವಾಗಿ ಶ್ರಮಿಸಿದ್ದಾರೆಂದು ಸ್ಮರಿಸಿಕೊಂಡರು. ತುಂಬಾ ಸಂತೋಷ. ಬಹುಶಃ ಇಂತಹ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಬಹುಶಃ ನಮ್ಮ ಗುರುಗಳ ಒಂದು ಆತ್ಮಕ್ಕೆ ಒಂದು ಶಾಂತಿ ಕೊಡುವುದಾಗಿ. ಸುಮ್ಮನೆ ನಮ್ಮ ಗುರುಗಳನ್ನು ಹೊಗಳಿದ್ರೆ ಅಥವಾ ಮಾಡಿದ್ರೆ ಅವ್ರಿಗೆ ತೃಪ್ತಿ ಆಗ್ತಿಲ್ಲ. ನಮ್ಮ ಗುರುಗಳು ಯಾವತ್ತೂ ಬಾಲಗಂಗಾಧರ ಸ್ವಾಮೀಜಿಯವರು ಅವರು ಕೆಲಸ ಮಾಡೋದ್ರಲ್ಲಿ ತೃಪ್ತಿ ಕಂಡಂತಕ್ಕಂಥವ್ರು, ಸೇವೆ ಜನಸೇವೆಯಲ್ಲಿ ಅವರು ತೃಪ್ತಿಯನ್ನು ಕಂಡಂತವ್ರು. ನೊಂದವರನ್ನ, ಬೆಂದವರನ್ನ, ದಲಿತರನ್ನ, ದೀನರನ್ನ ಯಾರು ಹೋಗಿ ಸೇವೆ ಮಾಡ್ತಾರ ಅಂತ ಒಂದು ಕಂಡ್ರೆ ನಮ್ಮ ಗುರುಗಳು ತುಂಬಾ ಇಷ್ಟಪಡ್ತಿದ್ರು. ಯಾರಾದ್ರೂ ಬಂದ್ರೆ ಕೇಳ್ತಿದ್ರು, ತುಂಬಾ ಶ್ರೀಮಂತರುಗಳು ಯಾರು ಬಂದ್ರೆ ಏನ್ ಮಾಡ್ತಿದ್ಯಪ್ಪ ಅಂತ ಕೇಳ್ತಿದ್ರು. ಇಂಥದ್ದೇನಾದ್ರೂ ಅವ್ರು ಹೇಳ್ತಿದ್ರು, ಅವ್ರ ಯಾವ್ದಾದ್ರು ಜವಾಬ್ದಾರಿ ಕೆಲಸಗಳನ್ನ ಅಥವಾ ಏನಾದ್ರು ಹೇಳ್ತಿದ್ರು. ಸಮಾಜಕ್ಕೆ ಏನ್ ಮಾಡಿದ್ಯಪ್ಪ ನೀನು ಅಂತ ಕೇಳ್ತಿದ್ರು. ಇಲ್ಲ ಸ್ವಾಮೀಜಿ, ಏನೇನು ಸೇವೆ ಮಾಡಿಲ್ಲ ಅಂದ್ರೆ ಸೇವೆ ಮಾಡೋನೇನು, ಮಕ್ಕಳು ಓದ್ತಾ ಇದಾರೆ ಅವ್ರಿಗೇನು ಸಹಾಯ ಮಾಡು ಅಥವಾ ಕಷ್ಟದಲ್ಲಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು ಸಹಾಯ ಮಾಡು. ಇಂತಹ ಹತ್ತು ಹಲವಾರು ಒಂದು ಆದರ್ಶಗಳನ್ನ ಒಂದು ಇದನ್ನ ಕೊಟ್ಟು. ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷ ಕೆಎ ದೇವರಾಜ್, ಮುಖಂಡರುಗಳಾದ ಬೆಳ್ಳಿ ಲೋಕೇಶ್, ಗಿರೀಶ್, ಗಂಗರಾಜ್, ವಿಜಯ್ಕುಮಾರ್, ಲಕ್ಕೇಗೌಡರು, ಬಾಲಾಜಿ ಸೇರಿದಂತೆ ಹಲವರು ಪ್ರಮುಖರು ಪಾಲ್ಗೊಂಡಿದ್ರು. ಇದೇ ಸಂದರ್ಭದಲ್ಲಿ ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಆದಿಚುಂಚನಗಿರಿ ಸಂಸ್ಥಾನದ ಮಂಗಳನಾಥ ಸ್ವಾಮೀಜಿರವರು ಭೈರವ ಫ್ಯಾಮಿಲಿ ರೆಸ್ಟೋರೆಂಟ್ ಅನ್ನ ಉದ್ಘಾಟಿಸಿದ್ರು. ಶಿಡ್ಲಘಟ್ಟದಲ್ಲಿ ತಾಲೂಕು ಆಡಳಿತದಿಂದ ದಶಮಾನೋತ್ಸವ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ಶಿಡ್ಲಘಟ್ಟದಲ್ಲಿ ತಾಲೂಕು ಆಡಳಿತದಿಂದ ದಶಮಾನೋತ್ಸವ ಸಂಭ್ರಮ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಎಂ ರಾಜಣ್ಣ ಮಾತನಾಡಿ, ಮಳೆ ಹಾಗೂ ಅಂತರ್ಜಲವನ್ನಷ್ಟೇ ನಂಬಿದರೂ ನೀರಿನ ಕೊರತೆ ಇದ್ದರೂ ನಮ್ಮ ರೈತರು ಹಾಲು ಮತ್ತು ರೇಷ್ಮೆಯಿಂದ ತಾಲೂಕಿಗೆ ಖ್ಯಾತಿ ದೊರಕಿಸಿಕೊಟ್ಟಿದ್ದಾರೆ. ಹಣ್ಣು ತರಕಾರಿ ನಗರಗಳಿಗೆ ಸರಬರಾಜು ಮಾಡುತ್ತಿದ್ದಾರೆ. ಆದರೂ ಕೃಷಿ ಲಾಭದಾಯಕವಾಗಿಲ್ಲ. ಕೆಲವೇ ಮಂದಿ ರೈತರು ಮಾತ್ರ ಆಧುನಿಕ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದರು. ಶ್ರಮಜೀವಿಗಳಾದ ನಮ್ಮ ರೈತ ಬಂಧುಗಳಿಗೆ ನೀರಿನ ಅಗತ್ಯವಿದೆ. ರಾಜಕೀಯವಿಲ್ಲದೆ ಬಯಲು ಸೀಮೆಗೆ ನೀರನ್ನು ಹರಿಸಬೇಕಾಗಿದೆ ಎಂದು ಹೇಳಿದರು. ಹಾಪ್ಕಾಮ್ಸ್ ಅಧ್ಯಕ್ಷ ಎಎಸ್ ಚಂದ್ರೇಗೌಡ ಮಾತನಾಡಿ, ಜಿಲ್ಲೆಯಲ್ಲಿ ಅಂತರ್ಜಲ ಕುಸಿಯುತ್ತಿದೆ. 2 ವರ್ಷಗಳಲ್ಲಿ ನಮ್ಮ ಭಾಗದ ಕೆರೆಗಳನ್ನು ತುಂಬಿಸುತ್ತೇವೆ ಎಂದು ಹೇಳಿದ ಭರವಸೆಯ ಮಾತುಗಳು ಏನಾದವು? ಎಲ್ಲಿಂದಲಾದರೂ ನೀರು ತನ್ನಿ, ಆದರೆ ಕೃಷಿ ಆಧಾರಿತ ನೀರು ತನ್ನಿ, ನೀರಿನ ವಿಚಾರದಲ್ಲಿ ರಾಜಕೀಯ ಬೇಡ ಎಂದರು. ನಾವು ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆಯಷ್ಟೇ ಚಿಂತನೆ ಮಾಡಬೇಕಿದೆ. ಶುದ್ಧೀಕರಿಸಿದ ನೀರಿನಿಂದ ಯಾವುದೇ ರೀತಿಯ ಅಪಾಯವಿಲ್ಲ. ನೀರು ನಮ್ಮ ಕೆರೆ ತುಂಬಿ ನಮ್ಮ ರೈತರ ಬದುಕು ಹಸನಾಗಲಿ ಎಂದು ಹೇಳಿದರು. ನಗರಸಭೆಯ ಅಧ್ಯಕ್ಷೆ ಪ್ರಭಾವತಿ, ತಹಶೀಲ್ದಾರ್ ಅಜಿತ್ ಕುಮಾರ್ ಜೈನ್, ತಾಲೂಕು ಪಂಚಾಯತಿಯ ಅಧ್ಯಕ್ಷ ಕೆ ಲಕ್ಷ್ಮೀನಾರಾಯಣ ರೆಡ್ಡಿ, ಸದಸ್ಯರಾದ ರಾಜಶೇಖರ್, ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶ್, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಬಂಕ ಮುನಿಯಪ್ಪ, ಸತೀಶ್, ನಗರಸಭಾ ಆಯುಕ್ತ ಚಲಪತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ ಬಾಬು, ಸಿಡಿಪಿಒ ಲಕ್ಷ್ಮೀದೇವಮ್ಮ, ತಹಶೀಲ್ದಾರ್ ಟ್ರೇನಿ ಮಮತಾ ಕುಮಾರಿ, ಬೆಸ್ಕಾಂ ಅನ್ಸರ್ ಪಾಷಾ, ಪಶು ಇಲಾಖೆಯ ಡಾ ಮುನಿನಾರಾಯಣ ರೆಡ್ಡಿ, ತಾಲೂಕು ಅಧ್ಯಕ್ಷರಾದ ರವಿಕುಮಾರ್, ತಾದೂರು ಮಂಜುನಾಥ್, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಮುನಯ್ಯ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೇಶವರೆಡ್ಡಿ, ಎಚ್ಜಿ ಗೋಪಾಲಗೌಡ, ಜಿಎಸ್ ವೆಂಕಟಸ್ವಾಮಿ, ಸರ್ಕಲ್ ಇನ್ಸ್ಪೆಕ್ಟರ್ ಸಿದ್ದರಾಜು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮತ್ತೆ ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ಸಮಗ್ರ ಅಭಿವೃದ್ಧಿ ಸಾಧ್ಯವಾಗಲಿದೆ ಎಂದು ಹುಳಿಯರ್ನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ತಿಳಿಸಿದ್ದಾರೆ. ಶಾಸಕ ಸಿಬಿ ಸುರೇಶ್ ಬಾಬು ಅವರ ಸೇವಕಾರ್ಯ ಇತರ ಜನಪ್ರತಿನಿಧಿಗಳಿಗೆ ಮಾದರಿ ಎಂದು ಮಾಜಿ ಪ್ರಧಾನಿ ಮುಖ್ಯಮಂತ್ರಿ ಎಚ್ ಡಿ ದೇವೇಗೌಡ ಹೇಳಿದರು.
ಹುಳಿಯಾರಿನ ಎಂಪಿಎಸ್ ಶಾಲಾ ಆವರಣದಲ್ಲಿ ಜೆಡಿಎಸ್ನಿಂದ ಆಯೋಜಿಸಿದ ರೈತರ ಸಮಾವೇಶ ಉದ್ಘಾಟಿಸಿ ಮಾತನಾಡಿ, ಶಾಸಕ ಸಿಬಿ ಸುರೇಶ್ ಬಾಬು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ 14 ರೈತರ ಕುಟುಂಬಗಳ ಜೀವನ ನಿರ್ವಹಣೆಗೆ ನೆರವಾಗುವ ನಿಟ್ಟನಲ್ಲಿ ಕುರಿ ಹಸುಗಳನ್ನು ಕೊಡುವ ಮೂಲಕ ರಾಜ್ಯದಲ್ಲಿ ವಿನೂತನ ರೀತಿಯ ನೆರವಿನ ಹಸ್ತ ಚಾಚಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಕೂಡ ಇದೇ ಮಾದರಿಯಲ್ಲಿ ರೈತ ಕುಟುಂಬಗಳ ಜೀವನಕ್ಕೆ ಆಸರೆ ಆಗುವ ಯೋಜನೆ ರೂಪಿಸಿದ್ದಾರೆ. ಇದೇ ಮಾದರಿಯಲ್ಲಿ ಜೆಡಿಎಸ್ ಪಕ್ಷದ ಎಲ್ಲಾ ಶಾಸಕರು ಮಾಜಿ ಶಾಸಕರು ಸೇವಾ ಕಾರ್ಯ ಮಾಡಿದರೆ ಜೆಡಿಎಸ್ ಅಧಿಕಾರಕ್ಕೆ ಬರುವುದರಲ್ಲಿ ಸಂಶಯವಿಲ್ಲ ಎಂದರು. ನಾನು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಬೀದರ್ನಿಂದ ಶ್ರೀರಂಗಪಟ್ಟಣದ ರಸ್ತೆಯನ್ನ ರಾಷ್ಟೀಯ ಹೆದ್ದಾರಿಯನ್ನಾಗಿ ಮೇಲ್ದರ್ಜೆಗೇರಿಸಿದೆ. ಆದರೆ 20 ವರ್ಷ ಕಳೆದರೂ ಯೋಜನೆ ಇನ್ನೂ ಪೂರ್ಣಗೊಂಡಿಲ್ಲದಿರುವುದು ನೋವಿನ ಸಂಗತಿಯಾಗಿದೆ. ಇನ್ನು ರಾಜ್ಯದ ಕೃಷಿ ಮತ್ತು ರೈತರ ದುಸ್ಥಿತಿ ಬಗ್ಗೆ ಸಮಗ್ರ ವರದಿ ಸಿದ್ದಪಡಿಸಿ ಪ್ರಧಾನಿಗಳಿಗೆ ಖುದ್ದು ಹೋಗಿ ವಿವರಿಸಿ ಬಂದಿದ್ದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ನಮ್ಮ ರಾಜ್ಯದಲ್ಲಿ 5 ವರ್ಷದಲ್ಲಿ ಅಥವಾ 4 ವರ್ಷದಲ್ಲಿ 3,600 ಹೆಚ್ಚು ಕೇಂದ್ರ ರೈತರು ಆತ್ಮಹತ್ಯೆ ಮಾಡಿದ್ದಾರೆ. ಚಿಕ್ಕನಲ್ಲಿ 14 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಆತ್ಮಹತ್ಯೆ ಮಾಡಬೇಕಂತ ಕುಟುಂಬದವರನ್ನು ಕರೆಸಿ ನಾನೇನ್ ಸಹಾಯ ಮಾಡಲಿ ಅಂತಕ್ಕಂಥದ್ದನ್ನು ಅವರಲ್ಲೇ ತಿಳ್ಕೊಂಡು ಇವತ್ತೇನು ನಿರೂಪಿತವಾದ ಕಾರ್ಯಕ್ರಮ ಅವ್ರ ಮುಂದೆ ಬದುಕಲಿಕ್ಕೆ ಹೇಗೆ ಮಾರ್ಗ ಮಾಡಿಕೊಳ್ಬೇಕು ಅನ್ನೋ ವಿಶೇಷವಾದಂತಹ ಒಂದು ಕಾರ್ಯಕ್ರಮ. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಸಿ ಚನ್ನಕಪ್ಪ, ಶಾಸಕ ವೈಎಸ್ವಿ ದತ್ತ, ಸಿಬಿ ಸುರೇಶ್ ಬಾಬು, ಎಂಎಲ್ಸಿ ಬಿಮಲ್ ಕಾಂತರಾಜು, ರೈತ ಜನತಾದಳದ ರಾಜ್ಯಾಧ್ಯಕ್ಷ ಗಂಗಾಧರ್ ಪಾಟೀಲ್, ಮುಖಂಡ ಲೋಕೇಶ್ವರ್ ಇತರರು ಇದ್ದರು. ರೈತರ ಸಮಾವೇಶದ ಅಂಗವಾಗಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರನ್ನ ಊರಿನ ಪ್ರಮುಖ ಬೀದಿಯಲ್ಲಿ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡಿ ವೇದಿಕೆಗೆ ಕರೆತಂದದ್ದು ವಿಶೇಷವಾಗಿತ್ತು. ನನ್ನನ್ನ ಎತ್ತಿನ ಗಾಡಿಯಲ್ಲಿ ಕರೆತಂದಿದ್ದು ತುಂಬಾನೇ ಖುಷಿ ಕೊಟ್ಟಿದೆ. ಬಹಳ ವರ್ಷಗಳಾಗಿತ್ತು ಎತ್ತಿನ ಗಾಡಿ ಹತ್ತಿ ಎಂದು ಮುಗುಳ್ನಕ್ಕರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ಕುಣಿಗಲ್ನಲ್ಲಿ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ಜನಪರ ಅಭಿವೃದ್ಧಿ ಕೆಲಸ ಮಾಡದೆ ಕೇಂದ್ರ ಸರ್ಕಾರ ನೀಡಿದ ಲಕ್ಷಾಂತರ ಕೋಟಿ ಅನುದಾನ ಸಮರ್ಪಕವಾಗಿ ವೆಚ್ಚ ಮಾಡದೆ ಸದಾ ನಿದ್ದೆಯಲ್ಲಿದ್ದು ಭ್ರಷ್ಟಾಚಾರದಲ್ಲಿ ತೊಡಗಿರುವ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವನ್ನ ಶಾಶ್ವತವಾಗಿ ಮಲಗಿಸಿ ಜನಪರ ಆಡಳಿತ ನೀಡುವ ಬಿಜೆಪಿ ಬೆಂಬಲಿಸಬೇಕೆಂದು ಕೇಂದ್ರ ಪರಿಸರ ಮತ್ತು ಮಾನವ ಸಂಪನ್ಮೂಲ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದರು. ಕುಣಿಗಲ್ ತಾಲೂಕಿನ ತಿಪ್ಪೂರು ಗ್ರಾಮದಲ್ಲಿ ತಾಲೂಕು ಬಿಜೆಪಿ ಹಮ್ಮಿಕೊಂಡಿದ್ದ ಯಡಿಯೂರು ಹೋಬಳಿ ಕಾರ್ಯಕರ್ತರ ಸಭೆ ಉದ್ಘಾಟಿಸಿ ಮಾತನಾಡಿ, ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಯೋಜನೆಯಡಿ ಶೌಚಾಲಯ ನಿರ್ಮಾಣಕ್ಕೆ ಅನುದಾನ ನೀಡಿದರೂ ಅನುದಾನ ನೀಡಲು ಲಂಚ ಕೇಳುವಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಬೇರೂರಿದೆ. ರಾಷ್ಟದ ಬಹುತೇಕ ರಾಜ್ಯಗಳಲ್ಲಿ ಬಿಜೆಪಿಯ ವಿಕಾಸವಾದ ರಾಜಕಾರಣಕ್ಕೆ ಜನ ಮನಸೋತು ಕಾಂಗ್ರೆಸ್ ಸೋಲಿಸಿ ಬಿಜೆಪಿ ಬೆಂಬಲಿಸಿದ್ದಾರೆ. ದಕ್ಷಿಣ ಭಾರತದ 2-3 ರಾಜ್ಯದಲ್ಲಿ ಮಾತ್ರ ಬೇರೆ ಆಡಳಿತ ಇದ್ದು ಕಾಂಗ್ರೆಸ್ ಕರ್ನಾಟಕದಲ್ಲಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜನ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಕಿತ್ತೆಸೆದು ಸದಾ ಅಭಿವೃದ್ಧಿ ಪರ ವಿಕಾಸದತ್ತ ಚಿಂತನೆ ನಡೆಸುತ್ತಿರುವ ಬಿಜೆಪಿ ಬೆಂಬಲಿಸಿ ಪ್ರಧಾನಿ ಮೋದಿಯವರಿಗೆ ಮತ್ತಷ್ಟು ಶಕ್ತಿ ತುಂಬಬೇಕಿದೆ ಎಂದರು. ये ताकत है बीजेपी की।
क्योंकि हम जनता के लिए काम करते हैं। यहां कांग्रेस क्या कर रही है? कांग्रेस पैसे खा रही, पैसे खा रही, पैसे खा रही हर योजना में, और यहां सो रही है। विकास भी सो रहा है, मुख्यमंत्री भी सो रहा है, सब कुछ सो रहा है। और एक टॉयलेट बांधना है उसमें भी कमीशन मांगते। ವಿಧಾನ ಪರಿಷತ್ ಸದಸ್ಯ ಚಿತ್ರನಟ ಜಗ್ಗೇಶ್ ಮಾತನಾಡಿ, ರಾಷ್ಟಮಟ್ಟದಲ್ಲಿ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಇತರೆ ರಾಷ್ಟಗಳ ಜೊತೆ ಉತ್ತಮ ಸಂಬಂಧ ಇಟ್ಟುಕೊಳ್ಳದ ಕಾರಣ ನೆರೆಹೊರೆ ರಾಷ್ಟಗಳು ಬಾಲ ಬಿಚ್ಚುತ್ತಿದ್ದವು. ಪ್ರಧಾನಿ ಮೋದಿ ಕೈಗೊಂಡ ಕ್ರಮದಿಂದ ಇಂದು ನೆರೆ ರಾಷ್ಟಗಳು ಭಾರತದ ತಂಟೆಗೂ ಬರಲು ಯೋಚನೆ ಮಾಡುವಂತಾಗಿದೆ. ಇಸ್ರಾಲ್ ದೇಶದ ಪ್ರಧಾನಿಯನ್ನ ಭಾರತಕ್ಕೆ ಕರೆತಂದು ಕೃಷಿ, ವೈದ್ಯಕೀಯ, ರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಆ ದೇಶದ ತಾಂತ್ರಿಕತೆ ನಮ್ಮ ದೇಶಕ್ಕೆ ಒದಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತಿದ್ದಾರೆ ಎಂದರು. ನಾನು ಇದ್ದಿದ್ದೇ ಮೂರು ವರ್ಷದ ಜೊತೆ 2004, 2005, 2006, 2007 ನಾನು ಬಿಜೆಪಿ ನಲ್ಲಿದ್ದೀನಿ ಅಂತ ಎಂಎಲ್ಎ ಸಿಟ್ಟೆ ಕೊಟ್ಬಿಡಿ. ಈಗ ಸ್ವಾಮಿ ಹೆಮ್ಮೆಯಿಂದ ಹೇಳ್ತೀನಿ, ಇವತ್ತು ಬಣ್ಣ ಹಚ್ಚಿ ಕುಡಿದ್ರೆ ಕೋಟಿ ಗಟ್ಟಲೆ ಸಂಪಾದನೆ ಮಾಡ್ತೀನಿ. ಭಿಕ್ಷೆ ಎತ್ತಿ ಬದುಕು ಅಂತ ನಾನು ಮಾಡೇನು ಬರಲಿಲ್ಲ ಸ್ವಾಮಿ. ಹಾಗಾಗಿ ಯಾವುದೇ ವೇದಿಕೆ ಮೇಲೆ ನಿಲ್ಲಿಸಿ ದೈವಿವಾಗಿ ಮಾತಾಡ್ತೀವಿ. ಹಾಗೆ ಯಾರಾದ್ರೂ ಕಾಂಗ್ರೆಸ್ ಬಿಟ್ಟೆ ಅಂದ್ರೆ ಹೌದಪ್ಪ ಬಿಟ್ಟೆ. ಇವತ್ತು ನಿಮ್ ಕಾಂಗ್ರೆಸ್ ನಡೆಸ್ತಾವಲ್ಲ ನಿಮ್ಮ ಮುಖ್ಯಮಂತ್ರಿಗಳು, ಏನ್ ಕಾಂಗ್ರೆಸ್ ಅಲ್ಲಿ ಭಜನೆ ಮಾಡಿ ಉಳಿಸಿದ್ರ? ಅವ್ರು ಇಲ್ಲಿಂದ ಬಂದ್ರು, ಜೆಡಿಎಸ್ ಇಂದ ಬಂದವ್ರು ಕಣ್ರಿ ಅವರು. ಅವ್ರನ್ನೇ ನೀವು ಒಪ್ಕೊಂಡು ಅವ್ರೇ ನಮ್ ಹೇಳು, ಅವ್ರು ಬಿಟ್ರೆ ನಮ್ಗೆ ಯಾರು ಇಲ್ಲ ಅಂತ ಹೇಳಿ ಮೀಸೆ ತಿರ್ಕೊಂಡು ಓಡಾಡ್ತಿರಲ್ಲ. ಅಲ್ಲಿಗೆ ನಿಮ್ಗೆ ಎಷ್ಟು ತಾಕತ್ ಇರ್ಬೇಕು? ಯಾಕೆ ನಿಮ್ ಪರಮೇಶ್ವರ್ಗೆ ನಡೆಸ್ತಾರೆ ಇಲ್ವಾ, ಅಥವಾ ಇನ್ನೊಬ್ಬರಿಗಿಲ್ವಾ, ಖರ್ಗೆ ಅವರಿಗಿಲ್ವಾ, ಡಿ ಕೆ ಶಿವಕುಮಾರ್ಗಿಲ್ವಾ? ಆದ್ರೂ ಯಾಕಪ್ಪ ನೀವು ಹೋಗ್ಬಿಟ್ಟು ಸಿದ್ದರಾಮಯ್ಯ ಜೊತೆ ಬೇರೆ ಪಾರ್ಟಿಯಿಂದ ಬಂದವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಿ, ವಿರೋಧ ಪಕ್ಷದ ನಾಯಕರು ಮಾಡಿದ್ರಿ, ಅಲ್ಲಿ ಎಷ್ಟೋ ಕನ್ನಡ ಕರ್ಕೊಂಡ್ರಪ್ಪ ಅವ್ರನ್ನ. ಮಾಜಿ ಸಚಿವ ರಾಮಚಂದ್ರೇಗೌಡ, ಶಾಸಕ ಬಿ ಸುರೇಶ್ಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್, ತಾಲೂಕು ಬಿಜೆಪಿ ಅಧ್ಯಕ್ಷ ಡಿ ಕೃಷ್ಣಕುಮಾರ್, ಪ್ರಮುಖರಾದ ಶಿವಪ್ರಸಾದ್, ಚಿಕ್ಕರಾಮಯ್ಯ, ದಿನೇಶ್ ಇತರರು ಇದ್ದರು. ಚಿತ್ರ ನಿರ್ಮಾಪಕರು ಪ್ರತಿಭಾವಂತರನ್ನು ಗುರುತಿಸಿ ಅವಕಾಶ ನೀಡಬೇಕು ಎಂದು ಹುಳಿಯರಿನಲ್ಲಿ ಸಾಯಿ ಸೇವಾ ಟ್ರಸ್ಟ್ನ ವಿಠಲ್ ತಿಳಿಸಿದ್ದಾರೆ. ಚಿತ್ರರಂಗದಲ್ಲಿ ಅವಕಾಶ ವಾಂಚಿತ ಪ್ರತಿಭೆಗಳು ಸಾಕಷ್ಟು ಮಂದಿ ಇದ್ದಾರೆ. ಹಣವಂತರು ನಿರ್ಮಾಪಕರಾಗುವ ಮೂಲಕ ಇಂತಹವರನ್ನ ಗುರುತಿಸಿ ಬೆಳೆಸಲು ಮನಸ್ಸು ಮಾಡಬೇಕಾಗಿದೆ ಎಂದು ಸಾಯಿ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಬಿ ವಿಠಲ್ ತಿಳಿಸಿದ್ರು. ಹುಳಿಯಾರು ಹೋಬಳಿಯ ದಸೋಡಿಯ ಸಮಾಜ ಸೇವಕ ಆರ್ ಜನಾರ್ದನ್ ನಿರ್ಮಾಣದ ಚೊಚ್ಚಲ ಸಿನಿಮಾ ಮಿಂಕಣಜ ಮುಹೂರ್ತ ಕಾರ್ಯಕ್ರಮದಲ್ಲಿ ಮಾತನಾಡಿ, ಬಣ್ಣದ ಲೋಕದ ಮೇಲೆ ಆಸೆ ಮತ್ತು ಕನಸಿನೊಂದಿಗೆ ಸಾಕಷ್ಟು ಮಂದಿ ಬರುತ್ತಾರೆ. ಇವರಲ್ಲಿ ಕೆಲವರಿಗೆ ಸುಲಭವಾಗಿ ಅವಕಾಶ ಸಿಕ್ಕರೆ ಕೆಲವರು ಕಠಿಣ ಶ್ರಮ ಪಟ್ಟು ಅವಕಾಶ ಗಿಟ್ಟಿಸಿಕೊಳ್ತಾರೆ. ಇನ್ನು ಕೆಲವರಿಗೆ ಏನೇ ಕಷ್ಟಪಟ್ಟರೂ ಅವಕಾಶ ಗಗನ ಕುಸುಮವಾಗುತ್ತದೆ. ಹಣವಿದ್ದರೂ ಚಿತ್ರ ನಿರ್ಮಾಣಕ್ಕಿಳಿಯುವ ಮೂಲಕ ಅವಕಾಶ ವಾಂಚಿತ ಪ್ರತಿಭೆ ಗುರುತಿಸಿ ಬೆಳೆಸಿದರೆ ಚಿತ್ರರಂಗ ಮತ್ತಷ್ಟು ಪ್ರತಿಭಾವಂತರಿಂದ ಶ್ರೀಮಂತಗೊಳ್ಳುತ್ತದೆ ಎಂದು ತಿಳಿಸಿದರು. ನಿರ್ಮಾಪಕ ಆರ್ ಜನಾರ್ದನ್, ನಿರ್ದೇಶಕ ಎಂ ಮಂಜು ಹಾಗೂ ಗೋಪಾಲ್ ಮಹಾರಾಜ್, ನಾಯಕ ನಟ ಬಾಲಾಜಿ, ಛಾಯಾಗ್ರಾಹಕ ಸಲ್ವೇಂದರನ್, ಸಂಗೀತ ನಿರ್ದೇಶಕ ಧ್ರುವರಾಜ್ ಇತರರು ಇದ್ದರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾಜಿ ಶಾಸಕ ವೆಂಕಟ ಶಿವಾರೆಡ್ಡಿ ಅಭಿಮಾನಿಗಳೊಂದಿಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ನಾನು ಎಂದು ಹುಟ್ಟುಹಬ್ಬ ಆಚರಿಸಿಕೊಳ್ಳಲಿಲ್ಲ, ಆದರೆ ಈ ಬಾರಿ ನನ್ನ ಕ್ಷೇತ್ರದ ಅಭಿಮಾನಿಗಳು ಅಪಾರ ಅಭಿಮಾನವಿಟ್ಟು ಹುಟ್ಟುಹಬ್ಬ ಆಚರಿಸುತ್ತಿದ್ದು ಇದಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ. ನನ್ನ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ. ನನ್ನ ಕ್ಷೇತ್ರದ ಜನತೆ ನನ್ನ ಮೇಲಿಟ್ಟಿರುವ ನಂಬಿಕೆ ಉಳಿಸಿಕೊಂಡು ಸಾಕಷ್ಟು ಅಭಿವೃದ್ದಿ ಕಾಮಗಾರಿ ಮಾಡಿದ್ದೇನೆ. ಚುನಾವಣೆಯಲ್ಲಿ ಮಾತ್ರ ಪಕ್ಷದ ಪರವಾಗಿ ಕೆಲಸ ಮಾಡುತ್ತಿದ್ದರೂ ಚುನಾವಣೆಯ ನಂತರ ಎಲ್ಲರಿಗೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ಷೇತ್ರದಲ್ಲಿ ಅಭಿವೃದ್ದಿ ಕೆಲಸ ಮಾಡಿದ್ದೇನೆ ಎಂದು ಮಾಜಿ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ತಿಳಿಸಿದರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಅಭಿಮಾನಿಗಳು ಆಯೋಜಿಸಿದ್ದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಪ್ರಸ್ತುತ ಶಾಸಕರು ಸಚಿವರು ಆಗಿರುವ ರಮೇಶ್ ಕುಮಾರ್ ಅವರು ಚುನಾವಣಾ ಸಂದರ್ಭದಲ್ಲಿ ಭರವಸೆಗಳನ್ನು ನೀಡುತ್ತಾ ಕೆಸಿ ವ್ಯಾಲಿಯ ವಿಷಕಾರಿ ನೀರು ತಂದು ಜನರನ್ನು ಜೀವಂತವಾಗಿ ಸಾಯಿಸುವ ಮಟ್ಟಕ್ಕೆ ಹೋಗಿದ್ದಾರೆ. ತಾಕತ್ತಿದ್ದರೆ ಹೆತ್ತಿನ ಹೊಳೆ ನೀರು ತಂದು ಜನರನ್ನು ಬದುಕಿಸಲಿ, ಇಲ್ಲವಾದರೆ ಸುಮ್ಮನಿದ್ದು ಬಿಡಿ, ಜನರನ್ನು ಯಾಮಾರಿಸುವ ಕೆಲಸ ಮಾಡಬೇಡಿ ಎಂದರು. ಇದುವರೆಗೂ ಕೂಡ ಆಚರಣೆ ಮಾಡಿಲ್ಲ, ಆದರೂ ಕೂಡ ನಮ್ಮ ಅಭಿಮಾನಿಗಳು, ನಮ್ಮ ಮಿತ್ರರು ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಇವತ್ತು ನನ್ನ 70ನೇ
ಹುಟ್ಟುಹಬ್ಬವನ್ನು ಬಹಳ ಸಂತೋಷದಿಂದ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಧನ್ಯವಾದ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಕಲ್ಲೂರಿನ ಜನತೆಗೆ ನಾನು ಆಭಾರಿಯಾಗಿದ್ದೇನೆ ಮತ್ತು ತಾಲೂಕಿನ ಸಮಸ್ತ ಜನತೆಗೂ ಕೂಡ ನಾನು ಒಳ್ಳೆಯದಾಗಲಿ, ಮುಂದಿನ ವರ್ಷ ಒಳ್ಳೆ ಮಳೆಯಾಗಿ ಬೆಳೆಯಾಗಲಿ ಅಂತ. ಮುಖಂಡರಾದ ಮಂಜುನಾಥ್ ನಾಯಕ್, ಕೆ ಶ್ರೀರಾಮರೆಡ್ಡಿ, ಚೌಡಾರೆಡ್ಡಿ, ಕೆಎನ್ ತಿಪ್ಪಾರೆಡ್ಡಿ ಇತರರು ಇದ್ದರು. ತಿಪಟೂರಿನ ಬಿಆರ್ಸಿ ಕಚೇರಿಯ ಬೀಗ ಮುರಿದು ನುಗ್ಗಿದ ಕಳ್ಳರು ಕಂಪ್ಯೂಟರ್ ಬ್ಯಾಟರಿಯನ್ನು ಕಳವು ಮಾಡಿದ್ದಾರೆ. ತಿಪಟೂರಿನ ಕ್ಷೇತ್ರ ಸಂಪನ್ಮೂಲ ಕಚೇರಿಯಲ್ಲಿ ಕಂಪ್ಯೂಟರ್ ಬ್ಯಾಟರಿ ಕಳವಾಗಿದೆ. ಕಚೇರಿಯ ಬೀಗ ಮುರಿದು ಒಳನುಗ್ಗಿದ ಕಳ್ಳರು ಬ್ಯಾಟರಿ ಅಪಹರಿಸಿದ್ದಾರೆ. ತಿಪಟೂರಿನ ಹಾಲ್ಕುರಿಕೆ ರಸ್ತೆಯಲ್ಲಿರುವ ಈ ಕಚೇರಿಯಲ್ಲಿ ನಿಗೂಢವಾಗಿ ಕಳ್ಳತನ ನಡೆದಿದೆ. ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದ್ರು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.